12 ವರ್ಷಗಳ ಸೇಡಿನ ಯುದ್ಧಕ್ಕೆ ಈಗಾಗಲೇ ವೇದಿಕೆ ಸಜ್ಜಾಗಿದೆ. ಅಂದ್ರೆ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾದ ನಡೀತಿರ್ತಕ್ಕಂತ ಒಂದು ಫೈನಲ್ ಮ್ಯಾಚ್ಗೆ ಕ್ಷಣಗಣನೆ ಆರಂಭ ಆಗಿದೆ. ಹಿನ್ನೆಲೆಯಲ್ಲಿ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲೂ ಕೂಡ ಸಾಕಷ್ಟು ಜನರು ಆ ಒಂದು ಹೈ ವೋಲ್ಟೇಜ್ ಪಂದ್ಯವನ್ನ ಕಣ್ ತುಂಬಿಕೊಳ್ಳೋದಕ್ಕೆ ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ನಾನೀಗ ಬೌರಿಂಗ್ ಇನ್ಸ್ಟಿಟ್ಯೂಷನ್ ನಲ್ಲಿ ಇದ್ದೀನಿ. ಇಲ್ಲಿ ಈಗಾಗಲೇ ಸಾಕಷ್ಟು ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿದ್ದಾರೆ. ನೀವು ಗಮನಿಸ್ತಾ ಇರ್ಬೋದು ಸುಮಾರು 1,000 ರಿಂದ 1,500 ಮಂದಿಯಷ್ಟು ಜನರಿಗೆ ಆಸನದ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಅಂದ್ರೆ ಈ ಒಂದು ಹೈ ವೋಲ್ಟೇಜ್ ಐತಿಹಾಸಿಕ ಕ್ಷಣಗಣನೆ ಇರತಕ್ಕಂತ ಮ್ಯಾಚ್ ಅನ್ನ ಕಣ್ ತುಂಬಿಕೊಳ್ಳೋರಿಗೆ ಇಲ್ಲಿ ಆಸನದ ವ್ಯವಸ್ಥೆಗಳನ್ನ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಈಗ ಸಾಕಷ್ಟು ಜನರಿಗೆ ಅಂದ್ರೆ ಈ ಒಂದು ಕ್ಲಬ್ ಗೆ ಬರ್ತಕ್ಕಂತ ಕ್ಲಬ್ ನ ಸದಸ್ಯರು ಯಾರ್ಯಾರು ಇದ್ದಾರೆ ಅವರಿಗೆ ಒಂದು ವ್ಯವಸ್ಥೆಗಳನ್ನ ಮಾಡಿರ್ತಕ್ಕಂಥದ್ದು. ಇಲ್ಲಿ ಕೂತ್ಕೊಂಡು ಟೀಮ್ ಇಂಡಿಯಾನ ಮ್ಯಾಚ್ ಅನ್ನ ವೀಕ್ಷಣೆ ಮಾಡೋದಕ್ಕೆ ಈಗಾಗಲೇ ಸಕಲ ಸಿದ್ಧತೆಗಳನ್ನ ಮಾಡಿದ್ದಾರೆ. ಇದರ ಜೊತೆಯಲ್ಲಿ ಯಾರೆಲ್ಲ ಮ್ಯಾಚ್ ವೀಕ್ಷಣೆಗೆ ಬರ್ತಾರೆ ಅವ್ರಿಗೆ ಒಂದು ಫೆಸಿಲಿಟಿಗಳನ್ನ ಕೂಡ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ಟೀಮ್ ಇಂಡಿಯಾ ಆಟಗಾರರ ಫೋಟೋಗಳನ್ನು ಕೂಡ ಅಲ್ಲಲ್ಲಿ ಬಿತ್ತರಿಸುವ ಮೂಲಕ ಚಿಯರ್ ಅಪ್ ಇಂಡಿಯಾ ಅಂತ ಹೇಳೋ ಮೂಲಕ ಉರಿದುಂಬಿಸುವ ಕೆಲಸವನ್ನ ಇಲ್ಲಿ ಮಾಡ್ತಾ ಇರುವಂತದ್ದು. ಇನ್ನು ಸಾಕಷ್ಟು ಸಂಖ್ಯೆಯಲ್ಲಿ ಒಂದು ನಿರೀಕ್ಷೆಯನ್ನ ಇಟ್ಕೊಂಡು ಜನರು ಕಾಯ್ತಾ ಇದ್ದಾರೆ. ಯಾಕಂದ್ರೆ ಇದು ಒಂದು 2011 ಬಳಿಕ ಒಂದು ಕಪ್ ಅನ್ನ ಗೆಲ್ಲೋದಕ್ಕೆ ಟೀಮ್ ಇಂಡಿಯಾ ಮುಂದಾಗ್ತಾ ಇರುವಂತದ್ದು. ಹಿನ್ನೆಲೆಯಲ್ಲಿ ಈ ಒಂದು ಬ್ಲೂ ಬಾಯ್ಸ್ ಗೆ ಸಪೋರ್ಟ್ ಮಾಡೋದಕ್ಕೆ ಈಗಾಗಲೇ ಸಿಲಿಕಾನ್ ಸಿಟಿ ಮಂದಿ ಕೂಡ ಕಾತರರಾಗಿದ್ದಾರೆ. ಇನ್ನು ಗಮನಿಸಬಹುದು ಒಂದು ದೊಡ್ಡ ಗಾತ್ರದ ಸ್ಕ್ರೀನ್ ಅನ್ನು ಕೂಡ ಇಲ್ಲಿ ಹಾಕಿರುವಂತದ್ದು. ಅಂದ್ರೆ ಮ್ಯಾಚ್ ಅನ್ನ ವೀಕ್ಷಣೆ ಮಾಡೋಕೆ ಬರ್ತಕ್ಕಂಥ ಜನರಿಗೆ ಒಂದು ಬಿಗ್ ಸ್ಕ್ರೀನ್ ಮೂಲಕ ಆ ಒಂದು ಅದ್ಭುತ ಕ್ಷಣಗಳನ್ನ ಸೆರೆ ಹಿಡಿಯೋದಕ್ಕೆ ಅವಕಾಶವನ್ನು ಕೂಡ ಕಲ್ಪಿಸಲಾಗಿದೆ. ಈಗಾಗಲೇ ಸಾಕಷ್ಟು ಜನರು ಇಲ್ಲಿಗೆ ಬರುವಂತಹ ಸಾಧ್ಯತೆಗಳು ಕೂಡ ಇರೋದ್ರಿಂದ ಆ ಒಂದು ಬಿಗ್ ಸ್ಕ್ರೀನ್ ನ ಮೂಲಕ ಆ ಒಂದು ಹೈ ವೋಲ್ಟೇಜ್ ಪಂದ್ಯವನ್ನ ಕಣ್ ತುಂಬಿಕೊಳ್ಳೋದಕ್ಕೆ ಈಗಾಗಲೇ ಸಕಲ ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿರುವಂತದ್ದು. ನನ್ನ ಜೊತೆ ಈಗ ಈ ಒಂದು ಬೋರಿಂಗ್ ಇನ್ಸ್ಟಿಟ್ಯೂಷನ್ ನ ಎಂಟರ್ಟೈನ್ಮೆಂಟ್ ಹೆಡ್ ಆದಂತ ಸವ್ಯ ಸಚಿವರು ಇದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಹೈ ವೋಲ್ಟೇಜ್ ಮ್ಯಾಚ್ ನಡೀತಾ ಇದೆ, ಏನೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀರಾ? ಸರ್, ಆಲ್ಮೋಸ್ಟ್ 3,000 ಜನಕ್ಕೆ ಮೇಲೆ ಇರೋ ಟೇಬಲ್ಸ್ ಅರೇಂಜ್ಮೆಂಟ್ ಆಗಿದೆ. ನಮ್ಮ ಪಾರ್ಕಿಂಗ್ ಅರೇಂಜ್ಮೆಂಟ್ ಆಗಿದೆ. ನಮ್ಮ ಸ್ಟಾಫ್ ಅವರು ಎಂಟ್ರಿ ಆಗಲಿ ಎಕ್ಸಿಟ್ ಆಗಲಿ ಎಲ್ಲ ಏನು ಪ್ರಾಬ್ಲಮ್ ಆಗದೆ ನಡ್ಸೋಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ವಿ. 30 ಅಡಿಗೆ 15 ಅಡಿ ಎಲ್ ಇ ಡಿ ಸ್ಕ್ರೀನ್ ಹಾಕಿದ್ದೀವಿ. ಸೊ ಆಲ್ ಎಲ್ಲ ಎಲ್ಲ ರೆಡಿ ಇದೆ ನಮ್ಗೆ ಇವತ್ತೇನು ಮ್ಯಾಚ್ ಇದೆಯೋ ಅದಕ್ಕೆ. ಸರ್, ಈಗ ಹೈ ವೋಲ್ಟೇಜ್ ಮ್ಯಾಚ್ ಅಂದ ತಕ್ಷಣ ಅಂದ್ರೆ ಇಂಡಿಯಾ ಟೀಮ್ ಇಂಡಿಯಾ ಆಟ ಆಡ್ತಾ ಇರೋದ್ರಿಂದ ಸಾಕತ್ತೆ ಎಕ್ಸ್ಪೆಕ್ಟೇಷನ್ ಕೂಡ ಇರುತ್ತೆ. ನೀವು ಆಸ್ ಎ ಕ್ರಿಕೆಟ್ ಪ್ರೇಮಿಯಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ಈ ಮ್ಯಾಚ್ ಬಗ್ಗೆ? ಸರ್, ಎಕ್ಸ್ಪೆಕ್ಟೇಷನ್ ಅಂದ್ರೆ ಒಬ್ಬ ಭಾರತೀಯನಾಗಿ 100% ಇಂಡಿಯಾನೇ ಗೆಲ್ಲಬೇಕು ಅಂತ ಇರೋದು. ಇಂಡಿಯಾನೇ ಗೆಲ್ಲತ್ತೆ, ಅದಕ್ಕೆ ಏನೇನು ಚಿಯರಿಂಗ್ ಇದೆಯೋ ನಮ್ಮ ಕ್ಲಬ್ಬಲ್ಲೂ ಅಷ್ಟೇ, ಇವತ್ತೆಲ್ಲ ವ್ಯವಸ್ಥೆ ಮಾಡಿ ಒಂದು ತಮಟೆ ಎಲ್ಲ ಕರೆಸ್ತಾ ಇವೆಲ್ಲ ಒಂದು ಸೆಲೆಬ್ರೇಷನ್ ಮೋಡ್ ಇರಲಿ ಅಂತ. ನಮ್ಮ ಮೆಂಬರ್ಸ್ ಎಲ್ಲ ಫ್ಲಾಗ್ಸ್ ತರೋದಾಗಲಿ ಎಲ್ಲ ಸೆಲೆಬ್ರೇಷನ್ ಮಾಡೋದಾಗಲಿ ಎಲ್ಲ ಅದಕ್ಕೆ ವ್ಯವಸ್ಥೆ ಆಗಿದೆ. ಇಂಡಿಯಾ ಗೆಲ್ಲಿ ಏನೇನು ಗೆಲ್ಲಬೇಕು ನಮ್ಮ ಕಡೆಯಿಂದ ಇಲ್ಲಿ ಕೂತ್ಕೊಂಡು ಚಿಯರ್ ಮಾಡೋಕ್ಕೆ ಎಲ್ಲ ವ್ಯವಸ್ಥೆ ಆಗಿದೆ. ಸರ್, ಈಗ 2011 ಒಂದು ವಿಜಯೋತ್ಸವನ ಆಚರಿಸಿದ್ರು, ಅಂದ್ರೆ ಇಡೀ ಭಾರತನೇ ಟೀಮ್ ಇಂಡಿಯಾ ಕಪ್ ಗೆದ್ದ ಸಂದರ್ಭದಲ್ಲಿ ಒಂದು ಚಿಯರ್ ಅಪ್ ಮಾಡಿದ್ರು. ಈಗ ಇವತ್ತು ನಡೀತಕ್ಕಂಥ ಮ್ಯಾಚ್ ಕೂಡ ಅದೇ ರೀತಿಯಲ್ಲಿ ಒಂದು ಹೈ ವೋಲ್ಟೇಜ್ ಆಗಿರ್ತಕ್ಕಂಥ ಮ್ಯಾಚ್ ಆಗಿದೆ. ಇದಕ್ಕೆ ಸಾಕಷ್ಟು ಜನರು ಬರಬೇಕು ಅಂತ ಅನ್ಕೊಳ್ತಾ ಇರ್ತಾರೆ, ಕಣ್ ತುಂಬಿಕೊಳ್ಬೇಕು ಅಂತ ಅಂತಿರ್ತಾರೆ. ಈ ಒಂದು ಕ್ಲಬ್ ನಲ್ಲಿ ಸದ್ಯಕ್ಕೆ ಯಾರಿಗೆಲ್ಲ ಅರೇಂಜ್ಮೆಂಟ್ ಮಾಡಲಾಗಿದೆ, ಬರೀ ಕ್ಲಬ್ ನ ಸದಸ್ಯರಿಗೆ ಮಾತ್ರ ಅವಕಾಶ ಇರುತ್ತಾ ಅಂತ? ಹೌದು ಸರ್, ಇಲ್ಲಿ ನಮ್ಮ ವೆರಿ ಸ್ಟ್ರಿಕ್ಟ್ಲಿ ಬರೀ ನಮ್ಮ ಕ್ಲಬ್ ಮೆಂಬರ್ಸ್ಗೆ 7,000+ ಮೆಂಬರ್ಸ್ ಇದ್ದಾರೆ, ಬರೀ ಅವ್ರಿಗೆ ಮಾತ್ರ ಅವಕಾಶ. ಪ್ಲಸ್ ಅವ್ರ ಫ್ಯಾಮಿಲಿ ಮೆಂಬರ್ಸ್, ಒಂದು ಮೆಂಬರ್ 4 ಜನ ಗೆಸ್ಟ್ನ ಕರ್ಕೊಬೋದು, ಅಂದರೆ ಅವ್ರ ಫ್ಯಾಮಿಲಿ ಅವ್ರನ್ನ ಅವ್ರ ಕಾರ್ಡಲ್ಲೇ ಕರ್ಕೊಂಬರ್ಬೋದು. ಅಷ್ಟು ಜನಕ್ಕೆ ಮಾತ್ರ, ಔಟ್ಸೈಡರ್ಸ್ ಯಾರಿಗೂ ಅಲೌಡ್ ಇಲ್ಲ, ನಮ್ಮ ಮೆಂಬರ್ಸ್ಗೆ ಮಾತ್ರ ಅಲೌಡು. ಇದಿಷ್ಟು ಎಂಟರ್ಟೈನ್ಮೆಂಟ್ ಹೆಡ್ ಆದಂತಹ ಸವ್ಯ ಸಚಿವರ ಮಾತು. ಒಟ್ಟಾರೆ ಇವತ್ತು ನಡೀತಕ್ಕಂತಹ ಹೈ ವೋಲ್ಟೇಜ್ ಪಂದ್ಯವನ್ನು ವೀಕ್ಷಣೆ ಮಾಡೋದಕ್ಕೆ ಈಗಾಗಲೇ ಕ್ಲಬ್ ನಲ್ಲಿ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದು. ಭಾರತಕ್ಕೆ ಚಿಯರ್ ಅಪ್ ಅಂತ ಹೇಳೋದಕ್ಕೆ ಇನ್ನಷ್ಟೇ ಕ್ಷಣಗಣನೆ ಬಾಕಿ ಇದೆ. ಈಗಾಗಲೇ ಸಾಕಷ್ಟು ಜನರು ಕೂಡ ಕಾತುರರಾಗಿ ಕಾಯ್ತಾ ಇರೋ ಆ ಒಂದು ಕ್ಷಣಕ್ಕೋಸ್ಕರ ಇಲ್ಲಿ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಶಾಂತ್ ಮೂರ್ತಿ, ವಿಸ್ತಾರ ನ್ಯೂಸ್, ಬೆಂಗಳೂರು. ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.